ಪಬ್ಲಿಕ್ ಸಹಕರಿಸ್ತಾ ಇದ್ರೆ ನಮಗೆ ಕೆಲಸ ಕಷ್ಟ. ಒಂದು ಅವ್ರದ್ದೊಂದು ಕೈ ನಮ್ಮ ಜೊತೆ ಇದ್ರೆ ವಾರ್ಡ್ ಚಿಂದಂಗೆ ಇಡ್ಬೋದು. ತಂದೆ ಆಸ್ತಿಗೋಸ್ಕರ ಕಚ್ಚಾಡ್ತೀವಿ, ತಂದೆ ಸತ್ಮೇಲೂ ಕಚ್ಚಾಡ್ತೀವಿ, ತಂದೆ ಕಚ್ಚಾಡಿದ ಸಾಲದು ಅಂತ ಕೋರ್ಟ್ಗೂ ಹೋಗ್ತಾರೆ. ಅದೇ ಥರ 25 ಕೋಟಿ ಸ್ಯಾಂಕ್ಷನ್ ಆಗಿದೆ, ಕೆಲಸಗಳು ನಡೀತಾ ಇದೆ, ಆದರೂ ತೃಪ್ತಿನೇ ಇಲ್ಲ. ಸೆಕ್ಯೂರಿಟಿ ಕೊಟ್ಟರು ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ಕೆಟ್ಟ ರಾಜಕೀಯ. ಮುಂದೆ ಹೋಗ್ತಾ ಇದ್ದಾರೆ ಅವರು, ಏನೂ ಪ್ರಚಾರ ಪ್ರಿಯರಲ್ಲ. ಅವರು ಬಂಡೆ ಎತ್ತಿದ್ರು ಪ್ರಚಾರ ತಗೊಳ್ಳಲ್ಲ. ನಮ್ಮ ಹತ್ರ ಉತ್ತರ ಕೊಡೋಕ್ಕೆ ಭಯನೋ ಏನೋ ಗೊತ್ತಿಲ್ಲ, ಬಟ್ ಹಾಗಂತ ವಾರ್ಡ್ ಏನೋ ಅವ್ರ ತಾತಂದಲ್ಲ, ಅದು ಅವ್ರದ್ದಲ್ಲ. ಖಂಡಿತ ಆ ವಾರ್ಡ್ಗೆ ಹೋಗ್ತೀವಿ, ಆ ವಾರ್ಡಲ್ಲಿ ಏನು ಅಭಿವೃದ್ಧಿ ಅದ ಕೇಳ್ತೀವಿ. ಈ ರಸ್ತೆ ನಿಮಗೆ ಸೇರುತ್ತಾ ಇದೆ? ಹೌದೌದು. ಇದು ಏನಂದ್ರೆ ಈ ಕಡೆ ಭಾಗ ನನಗೆ 59, ರೈಟ್ ಸೈಡ್ 64ಕ್ಕೆ, ಮಧ್ಯೆ ರೋಡು ಎಮ್ ಎಲ್ ಎಸ್ ಇಲ್ಲ ಅನಾಥವಾಗಿ ಬಿಡೋದಿಲ್ಲ. ಕ್ಲೀನ್ ಮಾಡೋದು ನಾವು ಈ ಕಡೆ, ಅವ್ರು ಈ ಕಡೆ ಮಾಡಿಸ್ಕೊಳ್ತಾರೆ. ಈ ರಸ್ತೆನ ನಾವು ಎಸ್ ಎಫ್ ಸಿ ಗ್ರಾಂಟಲ್ಲಿ ಮಾಡ್ಸೋಣ ಅಂತ ತಗೊಂಡಿದ್ದೆ, ತೆಗ್ದು ಆಗೋಗಿತ್ತು. ಅಷ್ಟರಲ್ಲಿ ಮೂಡಾದವ್ರು ತಗೊಂಡಿದ್ದಾರೆ ಅಂತ ಗೊತ್ತಾಯಿತು. ಈಗ ಸರ್ಕಲಿಂದ ಅಪ್ ಟು ನಾನು ಇವಾಗ ಹೋಗ್ತಿದ್ದೀವಲ್ಲ, ಅಲ್ಲಿವರೆಗೂ ಮೂಡಾಗಿದೆ. ಹೌದು. ಇಲ್ಲ, ಇನ್ನು ನೆಕ್ಸ್ಟ್ 2-3 ಡೇಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇದು. ಈ ಕಡೆ ಲೆಫ್ಟ್ ಸೈಡ್ ಎಲ್ಲ ನನಗೆ ಬರುತ್ತೆ, ಈ ಭಾಗ ಎಲ್ಲ ನಮಗೆ ಬರುತ್ತೆ ಸರ್. ಇದೆಲ್ಲ 59 ಕುವೆಂಪು ನಗರ ಅಂತಾನೆ ಬರುತ್ತೆ. ಅಂದರೆ ನಾನು ಒಂದು ಹೇಳೋದು ಅಂದರೆ, ನಾವು ಕೋಟಿ ಕೋಟಿ ಖರ್ಚು ಮಾಡ್ತೀವಿ, ಒಂದು ತಿಂಗ್ಳಿಗೆ ಲಕ್ಷ ಲಕ್ಷ ಖರ್ಚು ಮಾಡ್ತೀವಿ, ಪಬ್ಲಿಕ್ಸ್ ಸಹಕರಿಸ್ತಾ ಇದ್ರೆ ನಮಗೆ ಕೆಲಸ ಕಷ್ಟ. ಒಂದು ಅವ್ರದ್ದೊಂದು ಕೈ ನಮ್ಮ ಜೊತೆ ಇದ್ದರೆ ವಾರ್ಡ್ ಚಿಂದಂಗೆ ಇಡ್ಬೋದು, ಯಾರೂ ಮಾತಾಡೋಂಗಿಲ್ಲ. ಈಗ 7ನೇ ರ್ಯಾಂಕಿಂದ 2ನೇ ರ್ಯಾಂಕ್ಗೆ ತಗೊಂಬಂದಿರೋದು ನೋಡಿ ಸರ್. ಇದು ಪೂರ್ತಿ ಇದೆಲ್ಲ ನಮಗೆ ಬರುತ್ತೆ. ಇದು ಈಗ ಮೊನ್ನೆ ಆಯಿತು, ಎಲೆ ಎಲ್ಲ ಉದುರುತ್ತಾ ಇದೆಯಲ್ಲ, ಸ್ವಲ್ಪ ಕ್ಲೀನ್ ಎಷ್ಟೇ ಕ್ಲೀನ್. ಇದು ನೆಕ್ಸ್ಟ್ ಇದು ಸರ್, ಇದು ರಂಗನಾಥ್ ಬಾರ್ ಹಿಂಭಾಗ ಎಲ್ಐಜಿ ಮನೆಗಳು ಬರುತ್ತೆ. ಮತ್ತೆ ಇನ್ನೊಂದಂದ್ರೆ ಫುಲ್ ಬ್ಲಾಕ್ ಫುಲ್ ಟಾರ್ ಆಗಿದೆ ಸರ್, ಒಂದು ತಿಂಗಳಾಯ್ತು. ಇದು ನಮ್ಮದು ಇದ್ರದ್ದೇ ಫಂಡ್ ಸರ್, ಕಾರ್ಪೊರೇಷನ್ ಫಂಡ್, ಇದು ಪಾಲಿಕೆ ಫಂಡ್, ಜನರಲ್ ಗ್ರಾಂಟ್ ಅದು. ಇದು ಇಲ್ಲಿಂದನೂ ಇದು ಮೂಡಾಗೆ ಇಲ್ಲಿಂದ ಅಪ್ ಟು ಶಾಂತಿ ಸಾಗರ್ವರೆಗೂ ರಸ್ತೆ ಆಗಿದೆ. ಇದು ಕೂಡ ಮೇನ್ ರೋಡು, ಇದು ಡಿಪೋ ಸರ್ಕಲ್ ಅಂತ ಹೇಳ್ತಾರೆ. ಇಲ್ಲಿಂದ ಪೂರ್ತಿನೂ ಆಗಿದೆ ಸರ್ ರಸ್ತೆ, ಈಗಲೂ ಕಚ್ಚಾಡ್ತಾ ಇದಾರಲ್ಲ. ಈಗ ಏನು ಗೊತ್ತಾ, ಒಂದು ವಿಷಯ ಬೇಜಾರು ಮಾಡ್ಕೋಬೇಡಿ, ತಂದೆ ಆಸ್ತಿಗೋಸ್ಕರ ಕಚ್ಚಾಡ್ತೀವಿ, ತಂದೆ ಸತ್ಮೇಲೂ ಕಚ್ಚಾಡ್ತೀವಿ, ತಂದೆ ಕಚ್ಚಾಡಿದ ಸಾಲದು ಅಂತ ಕೋರ್ಟ್ಗೂ ಹೋಗ್ತಾರೆ. ಹಾಗೆ ಇದು ಅದೇ ಥರ 25 ಕೋಟಿ ಸ್ಯಾಂಕ್ಷನ್ ಆಗಿದೆ, ಕೆಲಸಗಳು ನಡೀತಾ ಇದೆ, ಆದರೂ ತೃಪ್ತಿನೇ ಇಲ್ಲ ಪಾಲಿಕೆ ಸದಸ್ಯರುಗಳಿಗೆ. ನಾ ಮೊನ್ನೆ ಕೌನ್ಸಿಲಲ್ಲಿ ತಾವು ನೋಡಿರ್ಬೋದು, ಅದು ಎಲ್ಲ ಮುಗ್ದೋಗಿರೋ ಕಥೆನ ಪುನಃ ಜೀವ ತುಂಬುತ್ತಾರೆ. ಏನು ಬರುತ್ತೆ ಅದು, ಟೈಮ್ ಪಾಸ್ ಆಗಲಿ ಅಂತನಾ ಅಥವಾ ಏನಾದರೂ ಒಂದು ಚಿತ್ ಏನೋ ಒಂಥರ ಪರ್ಸನಲ್ ಗ್ರಿಜ್ಜು ಅಂತ ಅಂದ್ಕೊಳ್ತೀನಿ ನಾನು. ಟೈಮ್ ಪಾಸ್ ಅಲ್ಲ ಅದು, ಯಾಕೆಂದರೆ ಅದು ಮೈಸೂರು ನಗರ ಪಾಲಿಕೆಯಲ್ಲಿ ಟೈಮ್ ಪಾಸ್ ಮಾಡೋ ವಿಷಯನೇ ಅಲ್ಲ. ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳು ತುಂಬ ಇರುತ್ತೆ. ಟೈಮ್ ಪಾಸ್ ಅಲ್ಲ, ಏನೋ ಒಂದು ಪರ್ಸನಲ್ ಆಗಿ ಇಟ್ಕೊಂಡು ನಮಗೆ ಕೊಡಲಿಲ್ಲ ನಮಗೆ ಕೊಡಲಿಲ್ಲ ಅಂತ ಮಾತಾಡ್ತಾರೆ. ಅದು ಭಾರಿ ಕಷ್ಟ ಆಗುತ್ತದು, ಮಾತಾಡಬಾರ್ದು. ತಂದಿದ್ದಾರೆ ಎಷ್ಟೋ ಒಂದು, ನಮ್ಮ ಮೈಸೂರು ಸಿಟಿ ಇಂಪ್ರೂವ್ ಆಗಿದೆ, ಅಲ್ಲಿ ನಾನು ಅಂತ ಬರಬಾರ್ದು. ಟೋಟಲಾಗಿ ಮೈಸೂರು ಸಿಟಿ ಬಂದಿದೆ. ಇದೆಲ್ಲ ನನಗೆ ಬರುತ್ತೆ ಸರ್, ಈ ಕಡೆ ಪೂರ್ತಿ ಇದು ನನ್ನ ಭಾಗಕ್ಕೆ ಬರುತ್ತೆ. ಇದೊಂದು ಅಲ್ಲ ಕ್ರೀಡಾಂಗಣ, ಇದು ಮುಂಚೆ ಪಾರ್ಕ್ ಅಂತ ಮಾಡಿದ್ರು, ಈಗ ನಾನು ಅದನ್ನು ಪಾರ್ಕ್ ಬೇಡ ಅಂತ ಹೇಳಿಬಿಟ್ಟು ಕ್ರೀಡಾಂಗಣ ಹಿಂಗೆ ತಗೊಳ್ ಕ್ರೀಡಾಂಗಣ ಅಂತ ಹೆಸರಿಟ್ಟೆ ಇದಕ್ಕೆ, ವಿವೇಕಾನಂದ ಕ್ರೀಡಾಂಗಣ ಅಂತ. ಯಾಕೆಂದರೆ ವಿವೇಕಾನಂದ ಅವರು ಯೂಸ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕ್ರೀಡಾಂಗಣ ವಿವೇಕಾನಂದ ಅವ್ರ ಹೆಸರಿಟ್ಟಿದ್ದೇನೆ. ಇವಾಗ ಇದನ್ನು ಒಂದು ಎಲ್ಲ ಥರ ಸ್ಪೋರ್ಟ್ಸ್ ಇಲ್ಲೇ ನಡೆಯುತ್ತೆ, ಖೋಖೋ ಇರ್ಬೋದು, ಕಬಡ್ಡಿ. ಇಲ್ಲಿ ಹೋಗ್ಬಿಟ್ಟು ನೀವು ಒಳಗಡೆನೆ ಹೋಗೋಣವಾ? ಇದು ವ್ಯೂವರ್ ಗ್ಯಾಲರಿ ಇದೆ ಸರ್, ಇದು ಇದು 2 ವ್ಯೂವರ್ ಗ್ಯಾಲರಿ ಬರುತ್ತೆ. ಒಂದು ವಾಲಿಬಾಲ್ ಕೋರ್ಟು ಮತ್ತು ಒಂದು ಬಾಸ್ಕೆಟ್ಬಾಲ್ ಕೋರ್ಟ್ ಬರುತ್ತೆ, ಮತ್ತು ಎಲೆಕ್ಟ್ರಿಕಲ್ ಪೋಲ್ಸ್ಗಳು ತೊಗೊಂಡಿದ್ದೀವಿ, ಮತ್ತು ಒಂದು ಫ್ಲ್ಯಾಗ್ ಹಾಸ್ಟಿಂಗ್ ಪೋಲ್ ಬರ್ತಿದೆ ಸರ್. ಇದು ಟೋಟಲ್ ಎಷ್ಟು ಇನ್ವೆಸ್ಟ್ ಆಗಿದೆ ಸರ್? ಇಲ್ಲಿಗೆ ಟೋಟಲ್ 91 ಲಕ್ಷ ಇನ್ವೆಸ್ಟ್ ಆಗಿದೆ ಸರ್. ಇದು MGNY ಇದೆ ಸರ್, ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಇದು ತೊಗೊಂಡಿದ್ದಾರೆ ಸರ್. ಇದರಲ್ಲಿ
ಸರ್ ಈಗ ಒಂದು 3 ಮಂತ್ಸ್ ಆಗಿದೆ ವರ್ಕ್ ಆರ್ಡರ್ ಆಗಿ 1 ಮಂತ್ಸ್ ಆಗಿದೆ ಸರ್ ಇದು ಈಗ ಶುರು ಆಗಿರೋದು ವರ್ಕ್ ಶುರು ಆಗಿ ಎಷ್ಟು ವರ್ಷ ಎಷ್ಟು ದಿನ ಆಯ್ತು ಜಸ್ಟ್ ಇವಾಗ ಸರ್ ಒಂದು 20 ಡೇಸ್ ಆಗಿದೆ ಸರ್ ವರ್ಕ್ ಶುರು ಆಗಿ ಯಾವಾಗ ಮುಗಿಸ್ತೀರಾ ಇನ್ನೊಂದು 3 ಮಂತ್ಸ್ ಒಳಗಡೆ ಕ್ಲಿಯರ್ ಆಗುತ್ತೆ ಸರ್ ಟೋಟಲ್ ಇಲ್ಲ ಸರ್ 2 ಮಂತ್ಸ್ ಒಳಗಡೆ ಎಲ್ಲ ಕ್ಲಿಯರ್ ಆಗುತ್ತೆ ಆಲ್ರೆಡಿ ಫಾಸ್ಟ್ ಆಗಿದೆ ವರ್ಕ್ ಎಲ್ಲ ನಡೀತಿದೆ ಸರ್ ಹಾಗೇನಿಲ್ಲ ಇಲ್ಲ ಇಲ್ಲ ಸರ್ ಶುರು ಆಗಿದೆ ವರ್ಕ್ ಆರ್ಡರ್ ಪೀರಿಯಡ್ ಏನಿರುತ್ತೆ ಅದ್ರೊಳಗಡೆ ಕ್ಲಿಯರ್ ಆಗುತ್ತೆ ಸರ್ ಇದು ಅದ್ರೊಳಗಡೆ ವರ್ಕ್ ಔಟ್ ಪೀರಿಯಡ್ ಏನು ಕೊಟ್ಟಿರ್ತೀವಿ ನಾವು ಅದ್ರೊಳಗೆ ಕ್ಲಿಯರ್ ಆಗುತ್ತೆ ಸರ್ ಇದು ಈಗ ಸರ್ ಇದ್ರದ್ದು ಈಗ ಇದರಲ್ಲಿ ನಾ 14 ಫೈನಾನ್ಸ್ ಅಲ್ಲಿ ತಗೊಂಡಿದ್ದೀವಿ ಸರ್ ಅದು ಜಿಮ್ ಇಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡಿದ್ದೀವಿ ಮತ್ತು ಆಲ್ಮೋಸ್ಟ್ ಎಲ್ಲ ಅವ್ರದ್ದು ಗ್ರ್ಯಾಂಟಲ್ಲಿ ಏನು ಬಂದಿದೆ ಇದು ಮತ್ತು ಅದೊಂದು ಅಭಿನಂದನೆ ವೇದಿಕೆ ಅಂತ ಒಂದು ಸ್ಟೇಡಿಯಂ ಎಲ್ಲ ಮಾಡಿದ್ದೀವಿ ಸರ್ ಇವ್ರ ಗ್ರ್ಯಾಂಟಲ್ಲಿ ತೊಗೊಂಡು ಮಾಡಿರೋಂಥದ್ದು ಸೊ ಇದಾದಮೇಲೆ ಮತ್ತೆ ಇದ್ರದ್ದು ಇಂಟ್ರೋಲಾಕ್ಸು ಮತ್ತು ಇದ್ರ ಡೆವಲಪಿಂಗ್ ವಿವೇಕಾನಂದ ಸ್ಟೇಡಿಯಂ ಅಲ್ಲೊಂದು ಪಬ್ಲಿಕ್ ಟಾಯ್ಲೆಟ್ ಒಂದು ಮಾಡಿದ್ದಾರೆ ಸರ್ ಅದು ಇವ್ರ ಕಾಂಟ್ರಿಬ್ಯೂಷನ್ ಅಲ್ಲೇ ಮಾಡಿರೋದು ಒಟ್ಟಾರೆ 91 ಲಕ್ಷದಲ್ಲಿ ಪ್ಯಾಕೇಜ್ ಇದೆ ಸರ್ ಇದು ವಿವೇಕಾನಂದ ಕ್ರೀಡಾಂಗಣ ಇದು ಒಂದು ಅರವತ್ತೈದು ಸಾವಿರಕ್ಕೆ ವಿವೇಕಾನಂದ ಕ್ರೀಡಾಂಗಣ ಅಂತ ಬೋರ್ಡ್ ಹಾಕ್ಸಿದ್ದು ಈಗ ಬೋರ್ಡ್ ನೋಡಿ ಯಾವ ಥರ ಮಾಡಿದ್ದಾರೆ ನಾನು ಯಾವಾಗಲೂ ಹೆಜ್ಜೆ ಹೆಜ್ಜೆಗಳದು ಸಾರ್ವಜನಿಕರ ಸಹಭಾಗಿತ್ವ ಇಲ್ಲದೆ ನಾವೇನೇ ಕೆಲಸ ಮಾಡಿದ್ರು ಅದು ಒಂದು ತೃಣ ಮಾತ್ರ ಅಂತ ಹೇಳ್ತೀನಿ ಇದಕ್ಕೆ ಇದೇ ಸಾಕ್ಷಿ ಇನ್ನೂ ಹಾಕಿ ಒಂದು ವರ್ಷ ಆಗಿದೆ ಆಗಲೇ ಹೋಗಿದೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೇಡಮ್ ಅಟ್ರಾಕ್ಟಿವ್ ಆಗಿದೆ ಯಾವಾಗಲೂ ಅಷ್ಟೇ ಹೌದು ಯಾವಾಗಲೂ ಅಷ್ಟೇ ಮೇಲೆ ಚೆಂದ ಒಳಗಡೆ ಉಳ್ಕೊ ಅನ್ನೋ ಥರ ಮೇಲೆ ಬೋರ್ಡ್ ಅಷ್ಟು ಚೆನ್ನಾಗಿದೆ ಒಳಗಡೆ ಲೈಟ್ಸ್ ಕೂಡ ಇದೆ ನೀವು ಸಂಜೆ ಬಂದು ನೋಡಬೇಕು ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ ಅದನ್ನು ಒಳಗಡೆ ನೋಡಿದಾಗ ನಾವು ಮಾಡಿಸಿರೋರಿಗೆ ಕಷ್ಟ ನೋವು ಗೊತ್ತಾಗುತ್ತೆ ಅದು ಈ ಮಕ್ಕಳುಗಳು ಇಂಥವು ಇದಾವಲ್ಲ ಪುಂಡ್ರುಗಳು ಆಡ್ಬಿಡ್ತಾರೆ ಹೊರಟೋಗ್ಬಿಡ್ತಾರೆ ಆಮೇಲೆ ಇಲ್ಲಿ ಸ್ಟೇಜು ಸ್ಟೇಜ್ ಮಾಡಬೇಕಾದ್ರೆ ಇಲ್ಲೆಲ್ಲ ಆದ್ರೂ ಇಲ್ಲೇ ಬಹುಮಾನ ವಿತರಣೆ ಸನ್ಮಾನ ಸಮಾರಂಭ ಎಲ್ಲ ಆಗ್ತಾಯಿತ್ತು ಒಂದು ಒಂದು ಸ್ಟೇಜ್ ಮಾಡ್ತಾಯಿದ್ರು ವಯೇಜಾಗಿರೋರೆಲ್ಲ ಹತ್ತಕ್ಕೆ ಶೇಕ್ ಆಗ್ತಾಯಿತ್ತು ಅದನ್ನ ನೋಡಿ ಬೇಡ ಅಂತೇಳಿ ಇದು ಸ್ಟೇಜು ಕೂಡ ಮಾಡಿಸಿರೋದು ಇದು ಹೆಚ್ಚು ಕಡಿಮೆ 8 ತಿಂಗಳಾಗಿದೆ ತುಂಬ ಚೆನ್ನಾಗಿ ಉಪಯುಕ್ತ ಆಗ್ತಾಯಿದೆ ಪ್ರತಿಯೊಂದು ಕಾರ್ಯಕ್ರಮನ ಇಲ್ಲೇ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಎಲ್ಲ ಆದರೆ ಆವಾಗ ಇದೊಂದು ವಿಸ್ತಾರವಾಗಿ ಕಾಣುತ್ತೆ ಚೆನ್ನಾಗೂ ಕಾಣುತ್ತೆ ವಿವೇಕಾನಂದ ಅವರಿಗೆ ಒಂದು ಒಳ್ಳೆ ಹೆಸರು ತರೋಂಗೆ ಈ ಕ್ರೀಡಾಂಗಣ ಆಗುತ್ತೆ ತುಂಬ ಚೆನ್ನಾಗೂ ಇದೆ ದೊಡ್ಡದಾಗೂ ಇದೆ ಸೊ ಹಾಗೆ ಬರೀ ಸ್ಪೋರ್ಟ್ಸ್ ಆಡೋರು ಯಾರು ಬರ್ತಾರೆ ತುಂಬ ಮಕ್ಕಳು ಅಯ್ಯೋ ನೀವು ಸಂಜೆ ಈ ಬಿಸಿಲು ಯಾರು ಕಾಣ್ತಾ ಇಲ್ಲ ಬೆಳಗ್ಗೆ ಸಂಜೆ ಯಾವಾಗಲೂ ಇರ್ತಾರೆ ಮಕ್ಕಳು ವಾಲಿಬಾಲ್ ಅವು ಅದು ಬರ್ತಾ ಇರುತ್ತೆ 3 ತಿಂಗಳಿಗೆ ಒಂದು ಸರ್ತಿ ನಡೀತಾ ಇರುತ್ತೆ ಮೊನ್ನೆ ಲಾಸ್ಟ್ ಶನಿವಾರ ಇಲ್ಲಿ ನಡೀತು ಕಬಡ್ಡಿ ಆಯಿತು ಇನ್ನು ಮಾರ್ಕ್ ಎಲ್ಲ ಅಲ್ಲಲ್ಲೇ ಇದೆ ಜಿಲ್ಲಾ ಮಟ್ಟದ್ದು ನಾನು ಇರಲಿಲ್ಲ ನಡೀತು ಇಲ್ಲಿ ಮೇಂಟೈನ್ ಮಾಡಲಿಕ್ಕೆ ನಾನು ಹೇಳ್ತಾ ಇರೋದು ಯಾರು ಪ್ರೈವೇಟ್ನವ್ರಿಗೆ ಕೊಟ್ಟುಬಿಡೋಣ ಅವರು ಇಷ್ಟಿಷ್ಟು ಅಂತ ತೊಗೊಂಡು ಮಕ್ಕಳನ್ನ ಲಿಮಿಟಾಗಿ ಕೊಟ್ಟು ಇವಾಗ ಚಾಮರಾಜ ಅಲ್ಲಿ ರೈಲ್ವೆ ಸ್ಟೇಷನ್ ಇವಾಗ ಮಾಡಿದ್ದಾರಲ್ಲ ಆ ಥರ ಮಾಡಬೇಕು ಇಲ್ಲ ನಮ್ಮ ಕಾರ್ಪೊರೇಷನಿಂದ ಮಾಡೋಕ್ಕಾಗಲ್ಲ ಖಂಡಿತ ಮಾಡೋಕ್ಕಾಗಲ್ಲ ಸೆಕ್ಯೂರಿಟಿ ಕೊಟ್ಟರು ಮಾಡೋಕ್ಕಾಗಲ್ಲ ಇಲ್ಲೆಲ್ಲ ಕೆಟ್ಟ ರಾಜಕೀಯ ಅದರಿಂದ ಇಲ್ಲಿ ಯಾವ್ದಾರ ಪ್ರೈವೇಟ್ನವ್ರಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡಿ ಅವರು ಕಾರ್ಪೊರೇಷನ್ಗೆ ಇಷ್ಟು ಅಮೌಂಟು ಕೊಟ್ಟುಬಿಟ್ರೆ ಯಾವಾಗ ಇದು ಸುಸಜ್ಜಿತವಾದ ಒಂದು ಕ್ರೀಡಾಂಗಣ ಆಗುತ್ತೆ ಮಕ್ಕಳನ್ನು ಲಿಮಿಟ್ ಆಗಿಬಿಡ್ತಾರೆ ಮತ್ತು ಇಲ್ಲಿ ಏನೇನು ಸ್ಪೋರ್ಟ್ಸು ಗೇ ಇದೆಲ್ಲ ಆಗುತ್ತೆ ಕಬಡ್ಡಿಗಳೆಲ್ಲ ಆಗುತ್ತೆ ಅದು ಒಂದು ಸುವ್ಯವಸ್ಥಿತವಾಗಿ ಆಗುತ್ತೆ ಅಂತ ನನ್ನ ಭಾವನೆ ಹೇಗಾಗುತ್ತಾ ಮುಂದೆ ಬರೋರ್ದು ಇದು ನಾನು ಕಮಿಷನರ್ಗೆ ಈಗಲೇ ಹೇಳ್ತಾ ಇದ್ದೀನಿ ನಾನು ಇದ್ದಂಗೆ ಮಾಡಿಸ್ಕೊಡಿ ಅಂತ ಅವರ ಕೆಲಸದ ಒತ್ತಡ ಇನ್ನೂ ತಗೊಂಡಿಲ್ಲ ಹಾಗೆ ಕಮಿಷನರ್ ಅಂತ ಹೇಳಿದ್ರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಸೊ ಇತ್ತೀಚೆಗೆ ಡಮ್ಮಿ ಆಗ್ಬಿಟ್ರ ಅಂತ ಅವರು ಅಂದರೆ ಕೆಲವೊಂದು ಕೆಲಸಗಳಿಗೆ ಮುಂದೆ ಹೋಗ್ತಾ ಇಲ್ವಲ್ಲ ಯಾಕೆ ಅಂತ ಮುಂದೆ ಹೋಗ್ತಾ ಇದ್ದಾರೆ ಅವರು ಏನೂ ಪ್ರಚಾರ ಪ್ರಿಯರಲ್ಲ ಪ್ರಚಾರ ಮಾಡ್ಕೊಳ್ಳಲ್ಲ ಈ ಕೆಲವ್ರು ಏನು ಮಾಡ್ತೀವಿ ಒಂದು ಕಲ್ಲು ಎತ್ತಿದ್ರು ಪ್ರಚಾರ ತೊಗೊಳ್ತೀವಿ ಒಂದು ಗಿಡ ತೆಗೆದ್ರು ಪ್ರಚಾರ ತೊಗೊಳ್ತೀವಿ ಅವರು ಬಂಡೆ ಎತ್ತಿದ್ರು ಪ್ರಚಾರ ತೊಗೊಳ್ಳಲ್ಲ ಅದು ಅವರ ಒಂದು ನೇಚರ್ ಯಾಕೆ ನಾನು ಎಷ್ಟೋ ಸಲ ಅವ್ರ ಜೊತೆ ಹೋಗಿದ್ದೀನಿ ಎಲ್ಲೂ ಮೀಡಿಯಾದವ್ರನ್ನಾಗಲಿ ಪ್ರೆಸ್ನವ್ರನ್ನ ಕರೆದಿಲ್ಲ ನನಗೆ ಹಾಗೇನೆ ಎಲ್ಲ ವಾರ್ಡ್ ವಿಸಿಟ್ಟು ಮೈಸೂರು ವಿಸಿಟ್ ತೋರಿಸ್ಕೊಂಬಂದಿದ್ದಾರೆ ಯಾರನ್ನೂ ಕರ್ಕೊಂಡು ಹೋಗಲ್ಲ ಏನಿದ್ರು ಒಂದು 4 ಫೋಟೋ ವಾಟ್ಸಪ್ಪಲ್ಲಿ ಹಾಕ್ತಾರೆ ಅಷ್ಟೇ ಹೊರತು ಅದೇ ಅಭ್ಯಾಸ ನನಗೂ ಬಂದುಬಿಡ್ತು ನಾನು ಎಲ್ಲೂ ಮೇಯರ್ ಇದ್ದಾಗ ಎಲ್ಲೂ ಕರ್ಕೊಂಡು ಹೋಗಲಿಲ್ಲ ಅದು ಮಾಡಿದ್ದು ನಾನು ಮೊದಲನೇ ತಪ್ಪು ಅನಿಸುತ್ತೆ ಈಗ ಇದು 59ನೇ ವಾರ್ಡಲ್ಲಿ ನಾವಿರುವಂಥದ್ದು ಈ ವಾರ್ಡಲ್ಲಿ ಏನು ಕೆಲಸಗಳಾಗಿದೆ ಏನು ಕೆಲಸಗಳು ಆಗ್ತಾ ಇದೆ ಏನುಗಳು ಆಗಬೇಕಾಗಿತ್ತು ಎಷ್ಟು ಹಣ ಬಿಡುಗಡೆ ಆಗಿದೆ ಎಷ್ಟು ಹಣ ಯಾವ ಕಾಮಗಾರಿ ಯಾವ ಹಂತದಲ್ಲಿದೆ ಈ ಮಾಜಿ ಮೇಯರು ಹಾಗೆ ಹಾಲಿ ಕಾರ್ಪೊರೇಟ್ರು ಸೀನಿಯರ್ ಕಾರ್ಪೊರೇಟ್ರು ಕೂಡ ಹೌದು ಸುನಂದ ಅಪ್ಪಾಲ್ನಿತ್ರವರು ವಾರ್ಡಿಗೆ ಬಂದು ನಾನು ಮಾಡಿದ್ದೀನಿ ಬನ್ನಿ ತೋರಿಸ್ತಾ ಇದ್ದೀನಿ ಏನೇನು ಮಾಡಿದ್ದೀನಿ ಎಷ್ಟೆಷ್ಟು ಲಕ್ಷ ಕೊಟ್ಟಿದ್ದೆ ಎಷ್ಟು ಹಣ ಕೊಟ್ಟಿದ್ದೀನಿ ಕೋಟಿ ಕೋಟಿ ನಾನು ತೋರಿಸ್ತೀನಿ ಬನ್ನಿ ಅಂದ್ಬಿಟ್ಟು ನೇರವಾಗಿ ಕರ್ಕೊಂಬರ್ತಿದ್ದಾರೆ ಸೊ ನಾವು ಕೂಡ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ ಒಬ್ಬ ಜನಪ್ರತಿನಿಧಿಯಾಗಿ ಮಾಧ್ಯಮದವರು ಕೆಲ ಪ್ರಶ್ನೆಗಳಿಗೆ ಎಸ್ ನಾನು ಇದನ್ನು ಬನ್ನಿ ಸರ್ ಅಂತ ಹೇಳ್ಬಿಟ್ಟು ತೋರಿಸ್ತಲ್ಲ ಅದು ಖುಷಿಯಾಗುತ್ತೆ ಎಷ್ಟೋ ಜನ ಕಾರ್ಪೊರೇಟರ್ ಅಂದ್ಕೊಳ್ತಿರ್ತಾರೆ ಅಯ್ಯೋ ಇನ್ನೂ ನಮ್ಮದು ಕೆಲಸ ಆಗಿಲ್ಲ ಸರ್ ಕೆಲಸ ಮುಗಿದ್ಮೇಲೆ ಒಂದೇ ಸಲ ಬಂದುಬಿಡಿ ಸರ್ ಅಂತ ನಿಮ್ಮ ಜನ್ಮ ಇರೋವರೆಗೂ ನಿಮ್ಮ ಆಯಸ್ ಇರೋವರೆಗೂ ನೀವು ಕಂಪ್ಲೀಟ್ ಮಾಡಿಬಿಡ್ತೀರಾ ನೀವು ಅಟ್ಲೀಸ್ಟ್ ನಾವು ಕೇಳ್ತಿರೋದನ್ನು ಎಲ್ಲಿ ತನಕ ಬಂದಿದೆ
ಅಲ್ಲ, 3.5 ವರ್ಷ ಹತ್ತತ್ರ ಆಯ್ತು ತಾನೆ, ಎಲ್ಲಿ ತನಕ ಬಂದಿದೆ ನಿಮ್ಮ ಕೆಲಸ ಅಂತ ನಮ್ಮ ಹತ್ರ ಕೇಳ್ತಾ ಇದ್ವಿ ಅಷ್ಟೇ. ಆದರೆ ಕೆಲವರು ನಮ್ಮ ಹತ್ರ ಉತ್ತರ ಕೊಡೋಕ್ಕೆ ಭಯನೋ ಏನೋ ಗೊತ್ತಿಲ್ಲ, ಬಟ್ ಆದರೆ ತುಂಬ ಜನ ನಮ್ಮ ಮಾಧ್ಯಮ ಮುಂದೆ ಕಾಣಿಸ್ಕೊಳ್ಳೋಕೆ ಅವ್ರ ಮುಂದೆ ಬರ್ತಿಲ್ಲ. ಎನಿವೇಸ್, ಹಾಗಂತ ವಾರ್ಡನ್ನು ಅವ್ರ ತಾತಂದಲ್ಲ ಅದು ಅವ್ರದ್ದಲ್ಲ, ಖಂಡಿತವಾಗ ಆ ವಾರ್ಡ್ಗೆ ಹೋಗ್ತೀವಿ, ಆ ವಾರ್ಡಲ್ಲಿ ಏನು ಅಭಿವೃದ್ಧಿ ಆದ ಕೇಳ್ತೀವಿ. ನೆಕ್ಸ್ಟ್ ಬರಬೇಕಲ್ಲ, ಎಲೆಕ್ಷನ್ ಬರ್ತಾ ಇದೆ.